ಎಲ್ಲರಿಗೂ ಸೊ ನಮಸ್ತೆ, ನನ್ನ ಹೆಸರು ಹರ್ಷಿಕಾ ಅಂತ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ಜನ ಕೇಳ್ತಾ ಇದ್ದಾರೆ, ಯಾಕೆ ಡೈಲಿ ವ್ಲಾಗ್ ಹಾಕ್ತಾ ಇಲ್ಲ ನೀವು, ಡೈಲಿ ಅಪ್ಡೇಟ್ ಮಾಡಿ ಅಂತ. ಬಟ್ ಕಾರಣಾಂತರದಿಂದ ಏನಕ್ಕೆ ಅಂತ ಅಂದರೆ, ನನಗೆ ಸ್ವಲ್ಪ ದಿನದಿಂದ ನನಗೆ ಐಸೈಟ್ ಪ್ರಾಬ್ಲಮ್ ತುಂಬ ಸ್ಟಾರ್ಟ್ ಆಯಿತು. ಸೊ ಇಷ್ಟು ದಿನ ಇರಲಿಲ್ಲ, ಬಟ್ ಏನಕ್ಕೂ ಗೊತ್ತಿಲ್ಲ, ಆಲ್ ಆಫ್ ಅ ಸಡನ್ ಎಲ್ಲ ಸ್ಟಾರ್ಟ್ ಆಗಿದೆ ನನಗೆ ಕಣ್ಣು ಪ್ರಾಬ್ಲಮ್. ಸೊ ಹಾಗಾಗಿ ಕಣ್ಣು ಡಾಕ್ಟರ್ ಹತ್ರ ತೋರಿಸ್ತಾ ಇದ್ದೀನಿ ನಾನು. ಅವರು ಒಂದು ಸ್ವಲ್ಪ ದಿನ ಡ್ರೈ ಐಸ್ ಆಗಿದೆ, ಸೊ ಸ್ವಲ್ಪ ಲಿಕ್ವಿಡ್ ಕೊಟ್ಟರು. ಆಮೇಲೆ ಜಸ್ಟ್ ನಿನ್ನೆ ಒಂದು ಅಪಾಯಿಂಟ್ಮೆಂಟ್ ಇತ್ತು, ಅವರು ಒಂದು ಏನೋ ಡ್ರಾಪ್ಸ್ ಕೊಟ್ಟರು. ಸೊ ಅದು ಹಾಕಿದ ತಕ್ಷಣ ನನಗೆ ಫುಲ್ ಎಲ್ಲ ಬ್ಲರ್ ಆಗಿಬಿಟ್ಟಿದೆ. ಸೊ ಈಗ ಓಕೆ, ರೈಟ್ ನಾವು ಓಕೆ, ನಾನು ಹಾಗಾಗಿ ನಾನು ವಿಡಿಯೋ ಮಾಡೋಣ ಅಂತ ಬಂದೆ. ಸೊ ಎಲ್ಲ ಬ್ಲರ್ ಆಗಿಬಿಟ್ಟಿದೆ ಫುಲ್ಲು, ನನ್ನ ಕಣ್ಣು ಏನು ವರ್ಡ್ಸ್ ಎಲ್ಲ ನನಗೆ ಅಷ್ಟು ಕಾಣಲ್ಲ, ಟು ಬಿ ಫ್ರ್ಯಾಂಕ್. ಹಾಗಾಗಿ ನನಗೆ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಈಗ ಓಕೆ, ಒಂದು ಹೆಜ್ಜೆ ನೋಡ್ಕೋಬೋದು, ಮ್ಯಾನೇಜಬಲ್ ಮಾಡ್ಬೋದು ನಾನು. ಆ್ಯಂಡ್ ಹಾಗಾಗಿ ಅವರು ಪುನಃ ನನಗೆ ಶುಕ್ರವಾರ ಬರೋಕ್ಕೆ ಕೇಳಿದ್ದಾರೆ. ಸೊ ಹಾಗಾಗಿ ಅಪಾಯಿಂಟ್ಮೆಂಟ್ಸ್, ನನ್ನ ಕಣ್ಣು ಪ್ರಾಬ್ಲಮ್ ಇರೋದ್ರಿಂದ ಜಾಸ್ತಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಈಗ ನಾನು ಮಾರ್ನಿಂಗಿಂದ ಸ್ವಲ್ಪ ನನಗೆ ಹೆಡ್ ಏಕ್ ಆ್ಯಂಡ್ ಗಿಡ್ಡಿನೆಸ್ ಇರೋದ್ರಿಂದ ಜಾಸ್ತಿ ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ ಯಾವುದ್ರ ಮೇಲೂ ನಾನು. ಸೊ ಈಗ ನಾಳೆ ನಮ್ಮ ಹಸ್ಬೆಂಡ್ ಹೇಳಿದಾಗ ನಾಳೆ ಅವರು ಬೇಗ ಹೋಗ್ಬೇಕಂತೆ, ಅದಕ್ಕೆ ನಾನು ಈಗಲೇ ರೊಟ್ಟಿ ಇಟ್ಟು ಕಲಸಿಡ್ತೀನಿ, ಕಲಸಿ ಫ್ರೀಸರ್ ಇಡ್ತೀನಿ. ಸೊ ಅದರಲ್ಲಿ ಏನೂ ತಪ್ಪಿಲ್ಲ ನನ್ನ ಪ್ರಕಾರ. ನನ್ನ ಮಗಳು ನಾನು ವಿಡಿಯೋ ಮಾಡಬೇಕಾದ್ರೆ ಕಾಲು ನೋವು ಅಂತ ಅವಳಿಗೆ ಆಟಾಡಿ ಆಟಾಡಿ ಸೊ ಹೊಟ್ಟೆಗೆ ಗಿಡಮ್ಮ ಅಂತ ಬಂದಿದ್ದಾಳೆ, ಯಾಗಿಡೋಣ. ಹಾಗಾಗಿ ರೊಟ್ಟಿನ ಮಾಡ್ತೀನಿ, ಅಂದರೆ ಎಲ್ಲ ಕಲಸಿಡಲ್ಲ, ಎಲ್ಲ ಚಾಪ್ ಮಾಡಿ ಎಲ್ಲ ಇಡ್ತೀನಿ. ನಾಳೆ ಬೆಳಗ್ಗೆ ಇತ್ತು ಎಲ್ಲ ಈಸಿ ಆಗಲಿ, ನನಗೆ ಎಲ್ಲ ಕಲಸಕ್ಕೆ ಈಸಿ ಇರಲಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೋತೀನಿ. ಸೊ ನಾನು ಅದಕ್ಕೆ ಈಗ ಬೀಟ್ರೂಟ್ ಮಸಾಲೆ ರೊಟ್ಟಿ ಮಾಡೋಣ ಅಂತ ಬಂದೆ. ತುಂಬ ಎಮ್ಮೆಯಾಗಿರುತ್ತೆ ಮತ್ತು ತುಂಬ ಒಳ್ಳೆಯದು ಮಕ್ಕಳಿಗೆ ಬೀಟ್ರೂಟು, ರಕ್ತ ಅಂಶ ಆಗಲಿ, ನಿಮಗೆ ಐಸೈಟ್ ಪ್ರಾಬ್ಲಮ್ ಆಗಲಿ ತುಂಬ ಹೆಲ್ಪ್ ಆಗುತ್ತೆ ಇದು. ಬೇಡ ಬೀಟ್ರೂಟ್ಗೆ ಇಷ್ಟ ಇಲ್ಲ, ಬೀಟ್ರೂಟ್ ಕಲರ್ ಚೇಂಜ್ ಮಾಡುತ್ತೆ ಅಂತಂದರೆ ನೀವು ಯು ಕ್ಯಾನ್ ಗೋ ಫಾರ್ ಕ್ಯಾರೆಟ್. ಕ್ಯಾರೆಟ್ ತುಂಬ ಅಥವಾ ಮೂಲಂಗಿ, ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಪ್ರಿಫರ್ಬ್ಲಿ ಮಾಡೋದು ಜಾಸ್ತಿ ಬೀಟ್ರೂಟನ್ನ, ಯಾಕಂದರೆ ಮಕ್ಕಳು ಕೆಲವು ಬೀಟ್ರೂಟ್ ತಿನ್ನಲ್ಲ. ಸೊ ಇದ್ರೆ ಈ ರೊಟ್ಟಿ, ಈ ಮಸಾಲ ರೊಟ್ಟಿಯಿಂದ ಸ್ವಲ್ಪ ಮಕ್ಕಳಿಗೆ ಬೀಟ್ರೂಟ್ ಹೋಗಲಿ ದೇಹಕ್ಕೆ ಆ್ಯಂಡ್ ರಕ್ತ ತುಂಬ ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು ನಾನು ಬೀಟ್ರೂಟ್ನ ಚೂಸ್ ಮಾಡ್ತೀನಿ. ಸಮಟೈಮ್ಸ್ ನನಗೆ ಬೇಜಾರಾದಾಗ ನಾನು ಬೀಟ್ರೂಟ್ ಚಪಾತಿನೂ ಮಾಡ್ತೀನಿ, ಬೀಟ್ರೂಟ್ ದೋಸೆನೂ ಮಾಡ್ತೀನಿ, ಅದರಲ್ಲಿ ಏನು ತಪ್ಪಿಲ್ಲ. ಬೇಕಾದ್ರೆ ನಿಮಗೆ ರೆಸಿಪಿ ಬೇಕಾದರೆ ಹೇಳಿ, ನನಗೆ ಕಮೆಂಟಲ್ಲಿ ಮಾಡಿದೆ, ಖಂಡಿತವಾಗ್ಲೂ ತಿಳಿಸ್ತೀನಿ ನಾನು. ಈಗ ನಾನು ತೊಗೊಂಡಿರೋ ಐಟಮ್ಸ್ನ ನಾನು ಹೇಳ್ತಾ ಬರ್ತೀನಿ. ಸೊ ನಾನು ಇಲ್ಲಿ 3 ಆನಿಯನ್ಸ್ ತೊಗೊಂಡಿದ್ದೀನಿ, 3 ಈರುಳ್ಳಿ ತೊಗೊಂಡಿದ್ದೀನಿ, 2 ಅಥವಾ ನಿಮ್ಮ ಕ್ವಾಂಟಿಟಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನನಗೀಗ ಒಂದೇ ಬೀಟ್ರೂಟ್ ಸಾಕಾಗ, ನಾವು ಇರೋದೇ ಒಂದು ನಾನು ನಮ್ಮ ಹಸ್ಬೆಂಡ್ ನಮ್ಮ ಪಾಪು ಆಲ್ಮೋಸ್ಟ್ 1 ರೊಟ್ಟಿ ತಿಂತಾಳಷ್ಟೇ ಅವಳು. ಆ್ಯಂಡ್ 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅಂತಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು, ಬಟ್ ಅದು ಹಾಕಿದ್ರೆ ಸ್ವಲ್ಪ ಸ್ಪೈಸಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ನಾನು ಅದನ್ನು ಮಾಡೋ ವಿಧಾನ ನಿಮಗೆ ತೋರಿಸ್ತೀನಿ ನಾನು, ನಿಮಗೆ ಬೇಕಾದರೆ ನೀವು ಟ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಟ್ರೈ ಮಾಡಾದಮೇಲೆ ಹೇಗಿದೆ ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರೇ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಆ್ಯಂಡ್ ನನ್ನ ವೀಡಿಯೋಸ್ನ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಆ್ಯಂಡ್ ಯಾ, ತುಂಬ ಡ್ರ್ಯಾಗ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ಸ್ಟಾರ್ಟ್. ಮತ್ತು ಯಾವ ರೈಸ್ ಆಟನ ನೀವು ಅಂದರೆ ಅಕ್ಕಿ ಹಿಟ್ಟನ್ನ ಯಾವ್ದು ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಸೊ ನಾನು ಇದು ಬಂದು ಡಿಮಾರ್ಟ್ ಅವರ ರೈಸ್ ಆಟನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಫಸ್ಟ್ ಬಂದು 1/2 ಕೆಜಿಗೆ ನಿಮ್ಗೆ 21 ರೂಪಾಯಿ ಏನೋ ಆಗುತ್ತೆ. ಕೆಲವು ಟೈಮ್ಸ್ ಅಮ್ಮ ಮಾಡಿರ್ತಾರೆ, ಅಮ್ಮ ಕೊಟ್ಟು ಕಳಿಸ್ತಾರೆ, ಬಟ್ ಕೆಲವು ಸತಿ ಮಾಡಿಲ್ಲ. ಸೊ ಕೊರಿಯರ್ ಮಾಡೋದು ಏನಾದರೂ ಲೇಟ್ ಆದರೆ ಐ ವಿಲ್ ಬಿ ಯೂಸಿಂಗ್ ದಿಸ್. ಇದು ಇದೂ ತುಂಬ ಚೆನ್ನಾಗಿದೆ, ನೀವು ಚಕ್ಲಿ ಕೊಡಬಳೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು, ಹಾಗೇನಿಲ್ಲ. ನಾನು ಈಗ ಸ್ವಲ್ಪ ನಾರ್ತ್ ಕಡೆ ಇರೋದ್ರಿಂದ ನಾನು ರೈಸ್ ಆಟನೇ ಯೂಸ್ ಮಾಡ್ತೀನಿ ಜಾಸ್ತಿ. ಸೊ ಈಗ ನಾನು ಏನೇನು ಚಾಪ್ ಮಾಡ್ಕೋತೀನಿ, ಯಾವ್ದಾಗ ಚಾಪ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಾನು ನಿಮಗೆ. ಸೊ ಈಗ ನೀವು ನೋಡ್ತಿದ್ದಾಗೆ ಚಾಪ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ನಾನೇನು ಮಾಡಿದೆ ಅಂದರೆ, ಆಲ್ಮೋಸ್ಟ್ 3 ವರ್ಷ ಆಯ್ತೇನೋ ನಾನು ಎಲೆಕ್ಟ್ರಿಕ್ ಚಾಪರ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದರ್ದ
ಪ್ಲಗ್ ಈ ಥರ ಇರುತ್ತೆ. ಸೊ ಈ ಕಂಪ್ನಿ ಬಂದು ಆರ್ಪೆಟ್ ಅವ್ರದ್ದು, ಇದು ಖಂಡಿತವಾಗ್ಲೂ ನಾನ್ ಸ್ಪಾನ್ಸರ್ಡ್ ಅಲ್ಲ, ಇದು ಆರ್ಪೆಟ್ ಅವ್ರದ್ದು. ಆ್ಯಂಡ್ ಜಾರ್ ಈ ಥರ ಬರುತ್ತೆ, ಇದರೊಳಗಡೆ ಒಂದು ಬ್ಲೇಡ್ ಸಹ ಇರುತ್ತೆ, ತುಂಬ ಶಾರ್ಪ್ ಇದೆ. ತ್ರೀ ಇಯರ್ಸಿಂದ ಏನು ಬ್ಲೇಡ್ ಶಾರ್ಪ್ನೆಸ್ ಹೋಗಿಲ್ಲ, ಆ್ಯಂಡ್ ತುಂಬ ಚೆನ್ನಾಗಿ ಕಟ್ಟಾಗುತ್ತೆ. ಇದನ್ನು ಜಸ್ಟ್ ನೀವು ಹೀಗೆ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿ ಜಸ್ಟ್ ಕ್ಯಾಪ್ ಇರುತ್ತೆ, ಕ್ಯಾಪ್ನ ನೀವು ಬೇಕಾದರೆ ಕ್ಲೋಸ್ ಮಾಡಿ ಕೂಡ ಇಡಬಹುದು, ಬೇಡ ಆಮೇಲೆ ಇಲ್ಲಿ ಓಪನ್ ಇರುತ್ತೆ. ಸೊ ಇಲ್ಲಿ ನೀವು ಇದನ್ನು ಹೀಗೆ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿ ಜಸ್ಟ್ ಎಲೆಕ್ಟ್ರಿಕ್ ಕಿಕ್ ಸ್ಟಾರ್ಟ್ ಮಾಡಿ ಇದನ್ನು ಪ್ರೆಸ್ ಮಾಡಬೇಕು. ನೀವು ಪ್ರೆಸ್ ಮಾಡಿ ಇಟ್ಕೊಂಡು ನಿಮಗೆ ಅದೆಷ್ಟು ನಿಮಗೆ ಫೈನ್ ಚಾಪ್ ಆಗಬೇಕು ಅಷ್ಟು ಬೇಕಾ ನೀವು ಮಾಡ್ಕೋಬೋದು, ಅದು ಕ್ವಾಂಟಿಟಿ ನೋಡಿಕೊಂಡು. ಇದೆಲ್ಲ ಆದಮೇಲೆ ನಿಮಗೆ 2-in-1 ಯೂಸ್, ಇದು ಜಸ್ಟ್ ನೀವು ಬ್ಲೇಡ್ನ ರಿಮೂವ್ ಮಾಡಿ ಏನು ಚಾಪ್ ಮಾಡಿರ್ತೀರ ಅದನ್ನೇ ನೀವು ಕ್ಲೋಸ್ ಮಾಡಿ ಸಹ ಫ್ರಿಜ್ಜಲ್ಲಿ ಸಹ ಇಡ್ಬೋದು, ಏನೂ ಆಗೋದಿಲ್ಲ. ಆ್ಯಂಡ್ 3 ಇಯರ್ಸಿಂದ ಒಂಚೂರು ಬ್ರೇಕೌಟ್ ಆಗಿಲ್ಲ, ಬ್ಲೇಡ್ ಶಾರ್ಪ್ ಹೋಗಿಲ್ಲ, ಮಿಷಿನ್ ಕೆಟ್ಟೋಗಿಲ್ಲ, ತುಂಬ ಚೆನ್ನಾಗಿದೆ ಕಂಪ್ನಿ ಇದು. ಯಾರೇ ಟ್ರೈ ಮಾಡಬೇಕು ಅಂತ ಇದ್ರೆ ಎಲೆಕ್ಟ್ರಿಕ್ ಚಾಪರ್ನ ದಯವಿಟ್ಟು ಇದನ್ನು ಟ್ರೈ ಮಾಡಿ. ಸೊ ತುಂಬ ಚೆನ್ನಾಗಿದೆ, 3.5 ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು, ಏನೂ ಆಗಿಲ್ಲ ಆ್ಯಂಡ್ ಚೂರು ಡ್ಯಾಮೇಜ್ ಇಲ್ಲ, ಟ್ರಸ್ಟ್ ಮೀ. ಆ್ಯಂಡ್ ಇದಕ್ಕೆ ನಾನೀಗ ಆನಿಯನ್ಸ್ ಹಾಕೋತಾ ಇದ್ದೀನಿ. ಈ ಥರ ಈರುಳ್ಳಿನ ಕ್ಯೂಬ್ಸ್ ಥರ ಕಟ್ ಮಾಡಿ ಹಾಕ್ಕೊಡಿ. ಹಸಿ ಮೆಣಸಿನ್ಕಾಯಿನ ಡೈರೆಕ್ಟಾಗಿ ಹೀಗೆ ಹಾಕ್ಕೊಡಿ, ಇಲ್ಲಿ ಇಟ್ಟಿರುತ್ತೆ, ಲಿಡ್ನ ಕ್ಲೋಸ್ ಮಾಡಿ. ಈ ಥರ ಫಿಕ್ಸ್ ಮಾಡಾದಮೇಲೆ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಗುತ್ತೆ, ಇದು ಮೂವ್ ಮಾಡಿ ಚೆಕ್ ಮಾಡ್ಕೊಳ್ಳಿ ನೋಡಿ. ಇನ್ಸ್ಟೆಂಟಲ್ಲೇ ನಿಮಗೆ ಫೈನ್ಲಿ ಚಾಪ್ ತುಂಬ ಚೆನ್ನದಾಗಿ ಚಾಪ್ ಆಗುತ್ತೆ. ಚಾಪ್ ಮಾಡಾದ್ಮೇಲೆ ನೋಡ್ತಾ ಇರ್ಬೋದು ಕಣ್ಣು ಸ್ವಲ್ಪ. ಸೊ ಬೇಗ ಬೇಗ ಅಡುಗೆ ಆಗಬೇಕು ಅಂತಂದರೆ ನೀವು ಈ ಥರ ಮಾಡ್ಕೋಬೋದು. ನಾನು ಬೀಟ್ರೋಟು ಸಹ ಹೀಗೆ ಚಾಪ್ ಮಾಡ್ಕೋತೀನಿ, ಬೈ ಅದು ತುಂಬ ತುಳಿದ್ರೆ ತುಂಬ ವೇಸ್ಟ್ ಆಗುತ್ತೆ, ಸೊ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಫೈನ್ಲಿ ಚಾಪ್ ಮಾಡ್ಕೋತೀನಿ ಅಂದರೆ ನಿಮಗೆ ಅದು ಫುಲ್ಲು ಮಿನಿ ಪೇಸ್ಟ್ ಆಗೋ ತನಕ ಮಾಡ್ತೀನಿ. ಶಟ್ ನನ್ನ ಮಗಳು ಎಳ್ನೀರು ಕೊಡು, ಕಾಲು ನೋವಿದೆ, ಸರಿ ಹೋಗುತ್ತೆ, ಎಳ್ನೀರು ಕೊಡಿದ್ರೆ ಅಂತ ಇದ್ದಾಳೆ. ಈಗ ನಾನು ಬೀಟ್ರೋಟ್ನು ಸಹ ಹಾಗೆ ಚಾಪ್ ಮಾಡ್ತೀನಿ, ತೋರಿಸ್ತೀನಿ ಬನ್ನಿ ಹೇಗೆ ಮಾಡ್ತೀನಿ ಅಂತ. ಬೀಟ್ರೋಟ್ ಹಾಕಿದ್ದೀನಿ, ಇಷ್ಟು ಸಣ್ಣದಾಗಿ ಇನ್ನೂ ಸಣ್ಣದಾಗಬೇಕು ಅಂತ. ಓಕೆ, ಇನ್ನೂ ಸಣ್ಣದಾಗಿ ಮಾಡ್ಕೊಳ್ಳಿ. ಸೊ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ವೇಸ್ಟು ಆಗೋದಿಲ್ಲ, ನಿಮಗೆ ಬೀಟ್ರೋಟ್ ಸಹ ಇರುತ್ತೆ, ಬೀಟ್ರೋಟ್ ಅಲ್ಲಿರೋ ಕ್ಯಾಲರೀಸ್ ಅಂಶ ಎಲ್ಲ ನಿಮ್ಗೆ ಇದರಲ್ಲೇ ಇರುತ್ತೆ. ಸೊ ಐ ಪ್ರಿಫರ್ ದಿಸ್ ಟೈಪ್. ಈಗ ನಾನು ಏನು ಚಾಪ್ ಮಾಡಿದ್ದೀನಿ ಅದನ್ನು ಫುಲ್ ಎಲ್ಲ ನಾನೀಗ ಒಂದು ಬೌಲು ಮಿಕ್ಸಿಂಗ್ ಬೌಲ್ಗೆ ಹಾಕ್ಬಿಟ್ಟು ಫ್ರೀಜರ್ ಇಡ್ತೀನಿ, ಲಿಡ್ ಕ್ಲೋಸ್ ಮಾಡಿ. ಅಥವಾ ನಿಮ್ಗೇನು ಇರುತ್ತೋ ಅದನ್ನು ಕ್ಲೋಸ್ ಮಾಡಿ. ಸೊ ನಾಳೆ ಬೆಳಗ್ಗೆ ಎದ್ದು ಹಾಗೇನು ಕಲಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ ಬೀಟ್ರೂಟ್ ಪಲ್ಯ ಮತ್ತು ಕಡಲೆಕಾಯಿ ಚಟ್ನಿನ.
ಟ್ರೈ ಮಾಡಿ. ಸೊ ಮತ್ತೆ ಬೆಳಗ್ಗೆ ಸಿಗ್ತೀನಿ. ಇದನ್ನೆಲ್ಲ ಕ್ಲೋಸ್ ಮಾಡಿ ಮಲ್ಕೋತೀನಿ ಈಗ. ಸೊ ಇದಾದಮೇಲೆ ನಾಳೆ ಸಿಗ್ತೀನಿ. ಸೊ ನೀವು ನೋಡ್ಬೋದು ಈಗ ಇದು ಹೇಗೆ ಪಿಂಕ್ ಕಲರಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದರ ಪಿಂಕಲ್ಲಿ ಇರುತ್ತೆ ಅಷ್ಟೇ, ಬಟ್ ತುಂಬ ಚೆನ್ನಾಗಿರುತ್ತೆ ಕಲರ್ಫುಲ್ ಆಗಿ. ಇದನ್ನು ನಾನು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಟು ಈಗ ನಾನು ಇದಕ್ಕೆ ಕಡಲೆಕಾಯಿ ಚಟ್ನಿನ ಮಾಡ್ತೀನಿ. ಸ್ವಲ್ಪ ಸ್ವಲ್ಪ ಗಟ್ಟಿಗೆ ಕಲಸಿ, ಯಾಕಂದರೆ ನಿಮಗೆ ಈರುಳ್ಳಿ ಬೀಟ್ರೋಟು ಎಲ್ಲ ನೀರು ಬಿಟ್ಕೊಳುತ್ತೆ. ಸ್ವಲ್ಪ ಗಟ್ಟಿಗೆ ಕಲಸಿ, ಯಾಕಂದರೆ ನಿಮಗೆ ಇದು ಎಲ್ಲ ನೀರು ತುಂಬ ಬಿಟ್ಕೊಳ್ಳೋದ್ರಿಂದ ತುಂಬ ತೆಳ್ಳೆ ಆದರೆ ಚೆನ್ನಾಗಿರಲ್ಲ ರೊಟ್ಟಿ. ಇದಕ್ಕೆ ನಾನು ಕಡಲೆಕಾಯಿ ಚಟ್ನಿ ಮಾಡ್ಬೋದು, ಅವ್ರ ಚಟ್ನಿ ಪುಡಿ ಇದೆ, ಅಮ್ಮ ಮಳೆಯ ಕಟ್ಟು ಕಳಿಸಿದ್ರೆ ಚಟ್ನಿ ಪುಡಿ ಇದೆ. ಸೊ ಚಟ್ನಿ ಪುಡಿ ನಿಮ್ಗೆ ಏನು ಸಾಧ್ಯನೋ ಅದು. ಸೊ ನಾನು ಇದಕ್ಕೆ ಬಾಕ್ಸ್ಗೆ ಹಾಕಬೇಕು, ಅದಕ್ಕೆ ನಾನು ಹಾಗಾಗಿ ಕಡಲೆಕಾಯಿ ಚಟ್ನಿನ ಪ್ರಿಫರ್ ಮಾಡ್ತೀನಿ. ಬಟ್ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ರೊಟ್ಟಿ ಹೇಗಿದೆ? ಪಿಂಕ್ ಆಗಿದ್ಯಾ? ಯಾರ ರೊಟ್ಟಿ ಅದು? ಅದಕ್ಕೇನು ತರಕಾರಿ ಹಾಕಿದ್ದೀನಿ? ರೊಟ್ಟಿ ಹಾಕಿದ್ದೀನಿ. ಟೇಸ್ಟ್ ಹೇಗಿದೆ ಕಿಟಿ? ಚೆನ್ನಾಗಿದ್ಯಾ? ಸೊ ನೋಡೋದ್ರಲ್ಲ ಹೇಗೆ ಬೀಟ್ರೋಟ್ ರೊಟ್ಟಿ ಮಾಡೋದು ಅಂತ. ಆ್ಯಂಡ್ ಹಸ್ಬೆಂಡ್ ಆ್ಯಂಡ್ ನನ್ನ ಮಗಳು ಕೂಡ ಸಹ ಇಷ್ಟಪಡ್ಲು. ಸೊ ಮೇನ್ ಥಿಂಗ್ ಏನು ಅಂತ ಅಂದರೆ, ಇದನ್ನು ಶುಗರ್ ಪೇಷಂಟ್ಸ್ ಅವ್ರಿಗೆ ದಯವಿಟ್ಟು ಕೊಡಬೇಡಿ. ಶುಗರ್ಸ್ ಅವ್ರಿಗೆ ಇದು ಶುಗರ್ ಅಂಶನ ಜಾಸ್ತಿ ಮಾಡುತ್ತೆ. ಸೊ ಶುಗರ್ ಅವ್ರಿಗೆ ನಾನು ಇದನ್ನು ಸಜೆಸ್ಟ್ ಮಾಡಲ್ಲ ದಯವಿಟ್ಟು. ಆ್ಯಂಡ್ ಅದ್ರ ಬದಲು ಮಕ್ಕಳಿಗೆ ಕೊಡಿ, ಆ್ಯಂಡ್ ಬ್ಲಡ್ ಕಮ್ಮಿ ಇರೋರಿಗೆ ಕೊಡಿ, ತುಂಬ ಹೆಲ್ಪ್ ಆಗುತ್ತೆ ಇದು. ಆ್ಯಂಡ್ ಗೊತ್ತೇ ಆಗೋದಿಲ್ಲ ಇದು ಬೀಟ್ರೋಟು ಅಂತ. ಆ್ಯಂಡ್ ಮಕ್ಕಳಿಗೆ ಇದು ಪಿಂಕ್ ಕಲರ್ ಇದೆ ಅಂತ ಅಂದ್ಬಿಟ್ಟು ಏನೋ ಒಂದು ಅಟ್ರ್ಯಾಕ್ಟ್ ಆಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ತುಂಬ ಉಪಯೋಗಕಾರಿ ಇದೆ. ನೀವು ಟ್ರೈ ಮಾಡಿ ಮನೆಯಲ್ಲಿ, ಆ್ಯಂಡ್ ಹೇಗಿದೆ ಅಂತ ಹೇಳಿ. ಸೊ ಇಲ್ಲಿಗೆ ನಾನು ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಇದರಿಂದ ನಮ್ಗೆ ಏನಾದರೂ ಹೆಲ್ಪ್ ಆಗಿದ್ರೆ ಏನು ಮಾಡಬೇಕಾಗಿಲ್ಲ, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಹೆಲ್ಪ್ ಆಗುತ್ತೆ ಸಾಕು, ನನಗೆ ಅಷ್ಟೇ ಸಾಕು. ಆ್ಯಂಡ್ ಇಷ್ಟು ಹೇಳ್ತಾ ನಾನು ಗುಡ್ ಬೈ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಮಾಡುತ್ತಾ ಅಂಕ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.